ನಿರ್ಣಯ ಮಾಡಬೇಕು. ನಾಳೆ ಕರ್ನಾಟಕದ ಕಲೆ ಯಕ್ಷಗಾನ ಅಂತ ಘೋಷಣೆ ಮಾಡಿದರು, ಮೂಡಲಪಾಯ ಯಕ್ಷಗಾನವನ್ನು ಕರ್ನಾಟಕದ ಕಲೆ ಹೇಳ್ತೀರಾ, ಪಾರಿಜಾತ ಯಕ್ಷಗಾನವನ್ನು ಕರ್ನಾಟಕದ ಕಲೆ ಹೇಳ್ತೀರಾ, ತೊಗಲುಗೊಂಬೆಯನ್ನು ಹೇಳ್ತೀರಾ, ಗೊಂಬೆಯಾಟವನ್ನು ಹೇಳ್ತೀರಾ, ಈಗ ನಮ್ಮಲ್ಲಿ ಮುಸುಕಿನ ಯುದ್ಧ ಮಾಡುವ ಮೂರು ತಿಟ್ಟನ್ನು ಹೇಳ್ತೀರಾ ನೀವು. ಸೊ ಯಾವ ಸ್ವರೂಪದ ಯಕ್ಷಗಾನ ಕರ್ನಾಟಕದ ಕಲೆ ಆಗಬೇಕು ಅಂತ ಒಂದು ಗಂಭೀರ ಚಿಂತನೆ ಮೊದಲು ನಡಿಬೇಕು. ಆದರೆ ಯಕ್ಷಗಾನ ಬಯಲಾಟ ಮತ್ತು ಯಕ್ಷಗಾನದಿಂದ ಅದು ಎರಡಾಗಲಿಕ್ಕೆ ಈಗ ಪ್ರಸವ ವೇದನೆಯಲ್ಲಿ ಉಂಟು. ಬಯಲಾಟ ಅಕಾಡೆಮಿ ಮತ್ತು ಯಕ್ಷಗಾನ ಅಕಾಡೆಮಿ ಎರಡಾಗಲಿಕ್ಕೆ ಪ್ರಸವ ವೇದನೆಯಲ್ಲಿ ಉಂಟು. ಈ ಸರ್ಕಾರ ಮಾಡುವುದಿಲ್ಲ, ಮುಂದೆ ನೋಡಬೇಕಷ್ಟೆ. ಚುನಾವಣೆ ಬಂತಲ್ಲ, ಹಾಗಾದ ಕಾರಣ ಅದು ಒಂದು ಕಲಾವಿದ ವಿದ್ವಾಂಸರು ಬಹುಶಃ ಹರಿಯಣ್ಣನಂಥವರೆಲ್ಲ ಸೇರಿಕೊಂಡು ಒಂದು ದೊಡ್ಡ ಚಿಂತನೆ ನಡೀಬೇಕು. ಯಾವ ಸ್ವರೂಪದ ಯಕ್ಷಗಾನ ಕರ್ನಾಟಕದ ಕಲೆ ಆಗಬೇಕು ಅಂತ ಒಂದು ಸ್ವರೂಪದ ಕಲ್ಪನೆ ಆಗಬೇಕು ಅದಕ್ಕೆ ಒಂದು. ಇನ್ನೊಂದು, ಯಕ್ಷಗಾನಕ್ಕೆ ವಿಪುಲವಾದಂಥ ಅವಕಾಶ ಉಂಟು. ಆರ್ಥಿಕ ದೃಷ್ಟಿ ಇರ್ಬೋದು, ಕಲಾಪೋಷಣೆ ಇರ್ಬೋದು, ಪ್ರದರ್ಶನದ ಸಂಖ್ಯೆ ಇರ್ಬೋದು, ಮತ್ತು ಹೊಸಬರು ಬಂದಿದ್ದಾರೆ ಸರ್ ಶಾಲೆಯಲ್ಲಿ. ಯುವಕ ಮಂಡಲದಲ್ಲಿ ಮಹಿಳಾ ತಂಡ, ಮಕ್ಕಳ ತಂಡ ದಿವಸಕ್ಕೆ ಎಷ್ಟು ಕಡಿಮೆ ಹೇಳಿದರು, ಪತ್ರಿಕೆಯಲ್ಲಿ ಬರೋದು ತುಂಬ ಕಡಿಮೆ. ಈಗ 798 ರೂಪಾಯಿ ಆಯಿತು ಅಡ್ವರ್ಟೈಸಿಂಗ್ ಬಂದ ಜಿ ಎಸ್ ಟಿ ಬಂದ ಮೇಲೆ. ಐದು ಸಣ್ಣ ಕಾಲಮಿಗೆ 450 ಇದ್ದದ್ದು 500 ರೂಪಾಯಿಗೆ ಹೋಯಿತು ಅರ್ಧ ಕಾಲಮಿಗೆ. ಈ ಮಧ್ಯೆ ಪೇಪರ್ನಲ್ಲಿ ಬರುವುದಿಲ್ಲ, ಆದರೆ ತೆಂಕು ಬಡಗು ಒಟ್ಟು ಲೆಕ್ಕ ಮಾಡಿದರೆ ಸರಾಸರಿ ತೆಕ್ಕೊಂಡ್ರೆ ದಿವಸಕ್ಕೆ 10 ಪ್ರೋಗ್ರಾಮ್ ಆಗ್ತದೆ. ಜಾಸ್ತಿ ಆಗ್ತದಲ್ವೋ, ನೋಡ್ಕೊಳ್ಳಿ, 8 ಪ್ರೋಗ್ರಾಮ್ ಆಗ್ತದೆ. ಅದು ಒಳ್ಳೆ ಅವಕಾಶ, ಆದರೆ ರಂಗಭೂಮಿ ಸತ್ವವನ್ನು ಉಳಿಸಿಕೊಳ್ಬೇಕಾದ ಅಗತ್ಯ ಉಂಟು. ಸತ್ವ ಉಳಿಸಿಕೊಳ್ಬೇಕು, ಅದು ಮುಖ್ಯ. ಕಲಾವಿದನಿಗಾಗೆ ದಿವಸಕ್ಕೆ 3 ಕಾರ್ಯಕ್ರಮ 4 ಕಾರ್ಯಕ್ರಮ, ಅಧ್ಯಯನಶೀಲತೆ ತುಂಬ ಕಡಿಮೆ ಆಗಿದೆ. ಇಲ್ಲಿ ಅರ್ಥ ಮುಗಿಸುವುದು ಹೇಗೆ ಅಂತಲೇ ಆಲೋಚನೆ, ಮುಂದಿನ ಅರ್ಥಕ್ಕೆ ಹೋಗಲಿಕ್ಕೆ. ಯಾಕೆ ಎರಡರಲ್ಲಿಯೂ ಅರ್ಥ ಉಂಟಲ್ಲ, ಹಾಗಾದ ಕಾರಣ ಮೊದಲೇನಾಗ್ತಿತ್ತು ಅಂದರೆ ವಾರದಲ್ಲಿ 1 ಅಥವಾ 2 ಕಾರ್ಯಕ್ರಮ, ತಿಂಗಳಿನಲ್ಲಿ 4 ಕಾರ್ಯಕ್ರಮ, ಉಳಿದ ಸಮಯದಲ್ಲಿ ಕಲಾವಿದರು ಓದುವಿಕೆ ಇತ್ಯಾದಿ ಮಾಡ್ತಾಯಿದ್ರು. ಈಗ ನಾವು ಓದೋದು ಸಾಲದು. ಹಾಗೆ ಅಂತ ಗ್ರಂಥಗಳು ಒಂದು 10 ವರ್ಷದಿಂದ ಈಚೆ ಯಕ್ಷಗಾನ ಕಲಾವಿದರಿಗೆ ಬೇಕಾದಂತಹ ಸಾಹಿತ್ಯಗಳು, ಆಧ್ಯಾತ್ಮಿಕ ಗ್ರಂಥಗಳು, ಪುರಾಣ ಗ್ರಂಥಗಳು, ಹೊಸ ತಾತ್ಪರ್ಯಗಳು ಅದ್ಭುತವಾಗಿ ಬಂದಿದೆ. ಏನು ಸಾಹಿತ್ಯಗಳು ಬಂದಿದೆ, ಏನು ಪುಸ್ತಕಗಳು ಬಂದಿದೆ, ಏನು ಹೊಸ ಚಿಂತನೆ ಬಂದಿದೆ, ಹೊಸ ನೋಟ ಬಂದಿದೆ ಅಂತ. ಆ ಗ್ರಂಥಗಳನ್ನು ಓದಿದರೆ ನಮ್ಮ ಮೆಮರಿ, ನಮ್ಮ CD ಸಾಕಾಗಲಿಕ್ಕಿಲ್ಲ, ಅಷ್ಟು ಬಂದಿದೆ. ಈಗ ಅವಕಾಶಗಳುಂಟು. ನನ್ನ ಪ್ರಧಾನ ಕೆಲಸ ಪುಣಿಚಿತ್ತಾಯರನ್ನು ಅಭಿನಂದಿಸುವಂಥದ್ದು. ಇದು ಯಾಕೆಂದರೆ ಉದ್ಘಾಟಕರು ಒಂದು ಮಾತು ಹೇಳಿದರು, ಬ್ರಾಹ್ಮಣರ ಸಭೆ ಸೇರಿದೆ ಅಂತ. ಹಾಗಾದ್ರೆ ನಮ್ಮದು CD ಅಲ್ಲ, ನಮ್ಮದು DVD ಪೆನ್ ಡ್ರೈವ್. ಸೊ ಅದರಲ್ಲಿ ದಾಖಲಾಗಲಿ ಅಂತ ನಾನು ಇದನ್ನು ಹೇಳಿದೆ. ಹೌದೌದು, ಪುಣಚಿತ್ತಾಯರು ಒಂದು 22-25 ವರ್ಷಗಳ ಯಕ್ಷಗಾನದ ಸಾಧಕ. ಕಾಸರಗೋಡಿನ ಪೆರ್ಲದ ಸಮೀಪ, ನನ್ನ ಹುಟ್ಟೂರಿಗೆ ಹತ್ತಿರ ಅವರು. ಪುಣಚಿತ್ತಾಯರು ನನಗೆ ಮನೆ ಮಂದಿ ಇದ್ದ ಹಾಗೆ. ಪುಣಚಿತ್ತಾಯ ಕುಟುಂಬವೇ ಹಾಗೆ ಸಾಂಸ್ಕೃತಿಕವಾಗಿ ಸಂಗೀತದ ಇದರಲ್ಲಿ ತೊಡಗಿಸಿಕೊಂಡವರು. ನಾವು ಎಡನೀರು ಬಳಿಯ ಪುಣಚಿತ್ತಾಯರು ತೆಕ್ಕೊಳ್ಳಿ, ಪೆರ್ಲದವರನ್ನು ತೆಕ್ಕೊಳ್ಳುವ, ಮುಳ್ಳೇರಿಯ ಬದಿಯಲ್ಲಿರುವ ಪುಣಚಿತ್ತಾಯರನ್ನು ತೆಕ್ಕೊಳ್ಳಿ, ಒಟ್ಟು ಪುಣಚಿತ್ತಾಯ ಕುಟುಂಬ ಸಾಹಿತ್ಯ, ಸಂಗೀತ ಮತ್ತು ಕಲೆ, ಶಿಕ್ಷಣ ಈ ವಿಭಾಗದಲ್ಲಿ ತೊಡಗಿಸಿಕೊಂಡ ಒಂದು ವಾಂಶಿಕ ಹಿನ್ನೆಲೆ ಪುಣಚಿತ್ತಾಯರಿಗೆ ಇದೆ. ದೊಡ್ಡ ಸಂಶೋಧನೆಯನ್ನು ಮಾಡಿದ ವೆಂಕಟರಾಜ ಪುಣಚಿತ್ತಾಯರಂಥವರು ಆಗಿ ಹೋದ ನಾಡದು. ಅವರ ಅಕ್ಕ ವತ್ಸಲಕ್ಕ ಅವರು ಒಳ್ಳೆ ಸಂಗೀತದಲ್ಲಿ ವಿದ್ವತ್ತು ಮಾಡಿದವರು. ಹಾಗಾದ ಅವರ ಕುಟುಂಬವೇ ಸಂಗೀತದ ಕುಟುಂಬ. ಹಾಗಾದ ಯಕ್ಷಗಾನದ ಮತ್ತು ಪೆರ್ಲ, ಕಾಸರಗೋಡು, ಕುಂಬಳೆ ಪರಿಸರ ಅಂತ ಹೇಳಿದರೆ ಯಕ್ಷಗಾನ ಹೇಗೆ ಬಂತು ಅಂತ ನೋಡಲಿಕ್ಕಿಲ್ಲ. ಕಟೀಲಿನಲ್ಲಿ ಹುಟ್ಟಿದ ಒಂದು ಮಗು ಯಕ್ಷಗಾನದ ಏರುಪದ್ಯ ಕೇಳುವಾಗ ನಿದ್ದೆ ಮಾಡಿದರೆ ಅದು ಚೆಂಡೆ ಕೇಳದಿದ್ದರೆ ನಿದ್ದೆ ಮಾಡೋದಿಲ್ಲ. ಯಾಕೆಂದರೆ ಅದು ಚೆಂಡೆ ಕೇಳಿಯ ಹೊಟ್ಟೆಯಿಂದ ಹೊರಗೆ ಬಂದ ಮಗು, ಚೆಂಡೆ ಕೇಳ್ತಾ ಹೊಟ್ಟೆಯಲ್ಲಿ 7 ತಿಂಗಳಲ್ಲಿ ಕಾಲಲ್ಲಾಡಿಸಿದ ಮಗು. ಅದು ಪರಿಸರ, ಆ ಗರ್ಭವನ್ನು ಹೊತ್ತ ತಾಯಿಗೆ ಇರುವ ಆಸಕ್ತಿ, ಗರ್ಭಕ್ಕೆ ಕಾರಣವಾದ ತಂದೆಯಲ್ಲಿರುವಂತಹ ವಾಂಶಿಕ ಹಿನ್ನೆಲೆ ಅದು. ಅದು ಪುಣಚಿತ್ತಾಯರಿಗುಂಟು. ಒಂದು 7 ವರ್ಷ ಬಡಗಿನ ಮೇಳದಲ್ಲಿ ಒಳ್ಳೆ ಭಾಗವತನಾಗಿ ತಿರುಗಾಟ ಮಾಡಿದರು ಅವರು. ವೃತ್ತಿಪರ ಮೇಳದಲ್ಲಿ ಗೋರ್ಪಾಡಿಯವರಲ್ಲಿ ಬಡಗಿನ ತಾಳಗತಿಯನ್ನು, ಭಾಗವತಿಗೆ ಕ್ರಮವನ್ನು ಕಲಿತುಕೊಂಡರು. ಸಂಗೀತದ ಅಭ್ಯಾಸವನ್ನು ಯಕ್ಷಗಾನಕ್ಕೆ ಬೇಕಾದಷ್ಟು ಮಾಡಿಕೊಂಡಿದ್ದಾರೆ. ತೆಂಕಿನವರದವ್ರದ್ದು ಹುಟ್ಟಿನಿಂದಲೇ ಬಂದಂತಹದ್ದು, ಆದರೆ ಅವರ ಭಾಗವತಿಕೆಯಲ್ಲಿ ಬಡಗಿನ ಪ್ರಭಾವ ನಮಗೆ ಕಾಣ್ತದೆ. ತೆಂಕು ಮತ್ತು ಬಡಗು ಎರಡೂ ತಿಟ್ಟಿನಲ್ಲಿ ಸಮರ್ಥ ಸಾಮರ್ಥ್ಯವುಳ್ಳ ಭಾಗವತ ಪುಣಚಿತ್ತಾಯರು. ಅತಿ ಹ್ರಸ್ವ ಅಲ್ಲ ಅವರ ಭಾಗವತಿಕೆ. ಒಂದು ಅತಿ ಹ್ರಸ್ವ ಅಂತ ಉಂಟು, ಹಳೆ ಕ್ರಮ ಅಂತ ನಾವು ಹೇಳೋದು. ಮತ್ತೊಂದು ಹ್ರಸ್ವ, ಇದು ಆರೋಗ್ಯಪೂರ್ಣವಾದ ಭಾಗವತಿಕೆ. ಮತ್ತೊಂದು ಅತಿ ದೀರ್ಘ, ಇದು
ತೀರಾ ಅನಾರೋಗ್ಯ ಮತ್ತು ವಿಕಾರ ಅಂತ ನಾವು ಹೇಳೋದು. ಈಗ ಭಾಗವತಿಗಳು ಬಹುತೇಕ ಅತಿ ದೀರ್ಘ ಆಗಿದೆ. ಪುಂಚಿತ್ತಯರು ಅತಿ ದೀರ್ಘ ಅಲ್ಲ, ಅತಿ ಹೃಸ್ಸು ಅಲ್ಲ, ಒಂದು ಮಧ್ಯಮದ ಭಾಗವತಿಗೆ ಅವರದ್ದು ಎಷ್ಟು ಬೇಕೋ ಅಷ್ಟು ಅವರದ್ದು. ಹಾಗೆ ಇನ್ನು ವೀರರಸ ಮತ್ತು ರೌದ್ರರಸದಲ್ಲಿ ಪುಂಚಿತ್ತಯರಿಗೆ ತುಂಬ ಆಸಕ್ತಿ ಇಲ್ಲ. ಏರ್ವದ್ಯ ಪೋತ್ರೆ ತಬುಡ್ಕತ್ತ ಅಂತ ಹೇಳ್ತಾರೆ ಅವರು. ಅವಾಗ ನಾನು ಹೇಳಲಿಕ್ಕುಂಟು, ಚೆಂಡದಾಗೆಲ್ಲ ಕವರ್ ಉಂಡತ್ತವೆ, ಮಣಿಪದ ಕುಳ್ಳ ಜಾಗ ಒಂದು ಎರಡು ಏರ್ವದ್ಯ ಕೊರುಳೆ ಅಂತ ಅಂದರೆ ಅವರ ಒಲವು ಇರುವಂಥದ್ದು ಶೃಂಗಾರ, ಶಾಂತ, ಬೀಭತ್ಸ, ಭಯಾನಕ, ಕರುಣ, ಅದರಲ್ಲಿ ಎರಡು ಪ್ರಪತ್ತಿ ಭಕ್ತಿ ಮತ್ತು ಅದರಲ್ಲಿ ದುಃಖ, ಎರಡು ರಸ ಉಂಟು. ಈ ಕಡೆಗೆ ಅವರ ಹೆಚ್ಚಿನ ಆಸಕ್ತಿ ಕಾರಣ ತುಂಬ ಏರು ಸ್ಥಾಯಿಯಲ್ಲಿ ಹೋಗುವ ಆಸಕ್ತಿ ಅಲ್ಲ. ಪಂಚಮ ಷಡ್ಜ ಹೀಗೆ ಅವರ ಭಾಗವತಿಗೆ ಒಂದು ಒಂದು ಎತ್ತರದ ಟ್ಯಾಂಕಿಯಿಂದ ಒಂದು 5,000 ಲೀಟರ್ನ ಟ್ಯಾಂಕಿಯಿಂದ ನೀರು ಬಂದಾಗೆ ಅವರ ಭಾಗವತ ಒಂದು ಜಿಲೇಬಿ ತಿಂದ ಹಾಗೆ ಅಥವಾ ಒಂದು ಪಂಚರತ್ನ ಸ್ವೀಟ್ ತಿಂದ ಹಾಗೆ ಒಂದು ಹದ ಸ್ಲೋ ಬರುವಂಥದ್ದು. ಈ ಗೋಧಿ ಹಲ್ವದಾಗೆ ಹಲ್ಲಿನ ಸೆಟ್ಟು ಇದ್ದವರಿಗೆ ಜಗಲಿಕ್ಕೆ ಆಗದೇ ಇದ್ದಾಗೆ ಗಜ ಗಜ ಮಾಡುವ ಭಾಗವತಿಗೆ ಅಲ್ಲ, ಒಂದು ಹದ ಫ್ಲೋ ಅದು ಅವರ ಭಾಗವತಿಗೆ. ಒಂದು ವೆನಿಲ್ ಐಸ್ ಕ್ರೀಮ್ ತಿಂದ ಹಾಗೆ ಅದು ಸುಖ, ಶ್ರವಣ ಸುಖವಾದಂತಹ ಭಾಗವತಿಗೆ. ಮತ್ತು ಅಗತ್ಯಕ್ಕೆ ಬೇಕಾದಷ್ಟು ರಾಗ ವಿಸ್ತಾರ, ರಾಗ ಆಲಾಪ ಅಂತ ನಾನು ಹೇಳುವುದಿಲ್ಲ, ಕಚೇರಿ ಅಂತ ಹೇಳುವುದಿಲ್ಲ, ರಾಗ ವಿಸ್ತಾರ. ಮತ್ತು ಎಲ್ಲ ನಮೂನೆಯ ಪ್ರೇಕ್ಷಕರಿಗೆ ಅಭಿರುಚಿ ಹುಟ್ಟಿಸುವ ಭಾಗವತಿಕೆ. ಸ್ವಲ್ಪದರಲ್ಲಿ ಪರಂಪರೆಯ ಅಂಶ ಉಂಟು ಎಲ್ಲೇ ಒಂದು ಕಡೆಯಲ್ಲಿ, ಹಾಗೆ ಅಂತ ಹೊಸ ಕ್ರಮ ಅಂತಾರೆ, ಹೊಸ ಕ್ರಮಕ್ಕೆ ಹತ್ತಿರ ಹೋಗ್ತಾರೆ. ಹಾಗೆ ಅಂತ ಒಂದು ಹದಾದ ಭಾಗವತಿಕೆ, ಒಂದು ಸಂತುಲಿತವಾದಂತಹ ಭಾಗವತಿಕೆ ಪುಂಚಿತ್ತಯರದ್ದು. ಚೆಂಡೆ ಮದ್ದಳೆಗಳನ್ನು ತೊಡಗಿಸಿಕೊಳ್ಳುವಂತಹದ್ದು, ಚೆಂಡೆ ಮದ್ದಳಿಗೆ ಕಸುಬು ಕೊಡುವುದು, ಬಿಟ್ಟು ಕೊಡುವುದು ಮತ್ತು ಕೊಟ್ಟು ಬಿಡುವುದು ಎರಡೂ ಉಂಟು ಭಾಗವತಿಕೆಯಲ್ಲಿ. ಇದು ಅವರ ಭಾಗವತಿಕೆಯಲ್ಲಿ ನಾವು ಹಿಮ್ಮೇಳವನ್ನು, ಪಕ್ಕವಾದ್ಯವನ್ನು, ಮದ್ದಳೆ ಚೆಂಡೆಯನ್ನು ಪ್ರೋತ್ಸಾಹಿಸಿಕೊಂಡು ಹೋಗುವಂತಹ ಭಾಗವತಿಕೆ. ಕಲಾವಿದನನ್ನು ನೋಡಿಕೊಂಡು ಅಭಿನಯಕ್ಕೆ ಪೂರಕವಾಗಿ ಹೇಳುವ ಭಾಗವತಿಕೆ. ಮತ್ತು ಕೆಲವು ಭಾಗವತಿಕೆಗಳು ಬಯಲಾಟಕ್ಕೆ ಮಾತ್ರ, ಕೆಲವು ಭಾಗವತಿಗಳು ಟೆಂಟಿನ ಒಳಗೆ ಮಾತ್ರ, ಓಪನ್ ಇದರಲ್ಲಿ ಥಿಯೇಟರ್ನಲ್ಲ. ಕೆಲವು ಭಾಗವತಿಕೆಗಳು ಅದು ತಾಳಮದ್ದಳೆಗೆ ಮಾತ್ರ. ಪುಂಚಿತ್ತಯರು ಸರ್ವಮಾನ್ಯರು, ತಾಳಮದ್ದಳೆಗೂ ಹೊಂದಿಕೊಳ್ತಾರೆ. ತಾಳಮದ್ದಳೆಯಲ್ಲಿ ತುಂಬ ದೀರ್ಘ ಆಲಾಪನೆಗಳು ಬೇಡ ಭಾಗವತಿಕೆಯಲ್ಲಿ. ಗಾನವೈಭವಕ್ಕೆ ಸ್ವಲ್ಪ ಒಂದೆರಡು ಕ್ಲ್ಯಾಪ್ ಎಲ್ಲ ಬೀಳಬೇಕು ಅಂತಾದರೆ ಒಂದು ಎಲ್ಲಿ ಒಂದೆರಡು ಕಡೆಯಲ್ಲಿ ಸ್ವಲ್ಪ ಫೋನ್ ಇದ್ದೆ ಅಂತ ಅವು ಬಿತ್ತು ಬಾಕಿ ತನಕಲ್ಲಿ ವಾಟ್ಸಪ್ ಇಡಬಾಡ್ಬೇರೆ ಪುಂಚಿತ್ತಯರು ಚಪ್ಪೆ ಅಂದರೆ ವಾಟ್ಸಪ್ನಲ್ಲಿ ಹಾಕುವವನಿಗೆ ದೇವರನ್ನ ಇದು ಗೊತ್ತಿಲ್ಲ. ಆದರೆ ಅದಕ್ಕೆ ಬೇಕಾಗಿ ಅಲ್ಲಿ ಸ್ವಲ್ಪ ಸ್ಪರ್ಧಾ ಮನೋಭಾವ ಇರ್ತದೆ. ಗಾನವೈಭವ ಎಲ್ಲ ರಸಗಳು ಒಂದು 10-20 ರಾಗಗಳು ಬೆಳಗ್ಗಿನವರೆಗೆ ಬರಬೇಕು, ಹೊಂದಿಕೊಳ್ಬೇಕು. ಅದಕ್ಕೆ 2-3 ಜನ ಭಾಗವತರು ಬಂದ ಕಾರಣ ಬೆಳಗ್ಗೆ ಹಾಕುವ ರಾಗವನ್ನು 3 ಗಂಟೆಯ ಭಾಗವತ ಎರಡು ಹಾಕಬೇಕು, ಯಾಕೆ ನಾವು 3:30 ಏಳಲಿಕ್ಕಾಯಿತು. ಹೀಗೆ ಅದು ರಂಗಭೂಮಿಯ ವಿಚಲನೆ, ನಾನು ಅದನ್ನು ಸಮರ್ಥಿಸ್ತೇನೆ ಅಂತಲ್ಲ, ಅದರ ಅನಿವಾರ್ಯತೆ ಅದು. ಈ ದೃಷ್ಟಿಕೋನವುಳ್ಳಂಥ ಒಬ್ಬ ಸಮಷ್ಟಿಯ ಪ್ರಜ್ಞೆ ಉಳ್ಳಂಥ ಭಾಗವತರು ಸತ್ಯನಾರಾಯಣ ಪುಂಚಿತ್ತಯರು. ಸಾಹಿತ್ಯ ಸ್ಪಷ್ಟ ಉಂಟು, ಅಕ್ಷರವನ್ನು ಬಿಡುವುದು ಮತ್ತು ಕೂಡುವುದು ಇದು ಸರಿ ಇರಬೇಕು. ಉದಾಹರಣೆಗೆ ಕಾಡಿನಲ್ಲಿ ಋಷಿಮುನಿಗಳು ಯಮನಿಯ ಮಗಳೊಂದಿಗೆ ವಿಹರಿಸುತ್ತಿದ್ದರು ಅಂತ ಭಾಗವತಿಗಲ್ಲ, ಯಮ ನಿಯಮಗಳೊಂದಿಗೆ ವಿಹರಿಸುತ್ತಿದ್ದರು ಅಂತ ಭಾಗವತಿಗೆ ಆಗಬೇಕು. ಹಾಗೆ ಎಲ್ಲಿ ಶಬ್ದವನ್ನು ಬಿಟ್ಟುಕೊಡಬೇಕು, ಎಲ್ಲಿ ಶಬ್ದವನ್ನು ಒಡಿಬೇಕು ಮತ್ತು ಎಲ್ಲಿ ಶಬ್ದವನ್ನು ಕೊಡಬೇಕು. ಕೆಲವೊಮ್ಮೆ ಒಂದು ಶಬ್ದ ಎರಡೂ ಕಡೆಗೆ ಇರ್ತದೆ, ಅಲ್ಲಿಗೂ ಇರ್ತದೆ ಇಲ್ಲಿಗೂ ಇರ್ತದೆ, ಅಲ್ಲಿಗೂ ಇಲ್ಲಿಗೂ ಹೊಂದಿಕೊಳ್ಳುವಂಥ ಶಬ್ದಗಳು. ಆವಾಗ ದ್ವಿರುಕ್ತಿ ಮಾಡುವಾಗ ಇಲ್ಲಿ ಕೊನೆಯ ಶಬ್ದ ಮತ್ತಿನದಕ್ಕೆ ಮೊದಲಿನ ಶಬ್ದವಾಗಿರ್ತದೆ ದ್ವಿರುಕ್ತಿಯಲ್ಲಿ ವಾಕ್ಯದ ಅರ್ಥ ಕೊಡಲಿಕ್ಕೆ. ಈ ಅರ್ಥ ಪ್ರಜ್ಞೆಯು ಭಾಗವತನಿಗೆ ಇದ್ದರೆ ಒಳ್ಳೆಯದು. ಕಡತೋಕ ಭಾಗವತರು ಇದರಲ್ಲಿ ಹೇಳುತ್ತಿದ್ದು ರಾಮಪರನ್ನಾಮದಲ್ಲಿ, ಸಾಕು ಏತಕ್ಕೆ ನೀನಿಲ್ಲಿ ದೊರೆಯಾದೆ, ಸಾಕೇತಕ್ಕೆ ನೀನಿಲ್ಲಿ ದೊರೆಯಾದೆ. ಇಂಥದ್ದು ಅನೇಕ ಉಂಟು, 1,000 ಉದಾಹರಣೆಗಳನ್ನು ಹೇಳ್ಬೋದು. ಈ ಭಾಗವತಿಕೆಯ ಪ್ರಜ್ಞೆ ಭಾಗವತನಿಗೆ ಬೇಕು. ಹಾಗೆ ಅರ್ಥಧಾರಿಯ ಅರ್ಥಗಾರಿಕೆಗೆ ಗಮನ ಕೊಡುವಂಥದ್ದು. ತೆಕ್ಕಟ್ಟೆ ಆನಂದಮ ಅಷ್ಟಾದರೆ ಮೊದಲಿನ ಪದ್ಯದ ಅರ್ಥದಲ್ಲಿ ಬಂದು ನಿಲ್ಲುವುದು. ಹಿರಿಯವನೇ ರಾಮ ವಾಲಿವದೆಯ ಪರಿಚಯ ಹೇಳುವಲ್ಲಿ ಅವರು ಪದ್ಯ ಎತ್ತುಗಡೆ ಮಾಡಲಿಲ್ಲ, ಆ ದಶರಥನಿಗೆ ಅಂತ ನಿಲ್ಲುವುದು. ಹಿರಿಯವನೇ ರಾಮ ಅಂತ ಎತ್ತುಗಡೆ ಮಾಡಬೇಕು ಅಂತ ಭಾಗವತ. ಶ್ರೇಣಿಯವರು ಬಂದು ನಿಲ್ಲುವುದು ಹಾಗಲ್ಲ, ಅವರ ನಿಲ್ಲುವ ಶೈಲಿಯೇ ಬೇರೆ. ಪ್ರತಿಸ್ಪರ್ಧಿಗೆ ಬೆನ್ನು ತೋರಿಸುವುದೇ ಪ್ರಾರ್ಥನೆ ಹೆಚ್ಚುಗಾರಿಕೆ ಅಂತ ಬಂದು ನಿಲ್ಲುವುದು. ಬಿಡು ಬಿಡು ಸಾಕಲ್ಲ, ಪದ್ಯಕ್ಕೆ ಬಂದು ನಿಲ್ಲುವುದು ಎಲ್ಲಿ ಅಂತ. ಹಾಗೆ ರಾಮದಾಸ ಮಗರಾದ ಹಾಗಲ್ಲ, ಭಾವನಾತ್ಮಕವಾಗಿ ಬಂದು ನಿಲ್ತಾರೆ. ಹೌದು, ಆಹಾ ಆಹಾ ಅಂತ ಎದೆಯೆಲ್ಲ ಬಡ್ಕೊಂಡ್ರೆ ಕಂಡು ಪುಡಕೋತ್ಸವದರ್ಶ ಅಂತ ಲೆಕ್ಕ, ಅದು ಜುಟ್ಟಲ್ಲೊಮ್ಮೆ ತಿರುಗಿಸೆಲ್ಲ ಬಿಚ್ಚಿ ಕಟ್ಟಿದರೆ. ಹಾಗೆ ಅದು ಭಾಗವತನಿಗೆ ಗೊತ್ತಿದ್ರೆ ಒಳ್ಳೆಯದು ಅಂತ, ಎತ್ತುಗಡೆ ಮಾಡಲಿಕ್ಕೆ ಚಂದ ಆಗ್ತಾರೆ, ಆಗ ಅದು ಕೂಟ ಆಗೋದು, ಮೇಳ ಆಗೋದು. ಇಂತಹದ್ದಲ್ಲಿ ಪುಂಚಿತ್ತಯರನ್ನು ಬಹಳ ನಾನು ಗಮನಿಸಿದ್ದೇನೆ. ಹೋಮ್ವರ್ಕ್ ಉಂಟು, ಅನೇಕ ಸಲ ಭಾಗವತರು
ಬೈಕಿನಿಂದ ಕಾರಿನಿಂದ ಇಳಿದು ನೇರ ಬಂದು ರಂಗಸ್ಥಳಕ್ಕೆ ಕೂತುಕೊಳ್ಳೋದು, ಅಲ್ಲಿಂದಲೇ ನೇರ ಹೋಗುವುದು. ಪುಂಚಿತ್ತಾಯರು ಹೋಮ್ವರ್ಕ್ ಬಂದು ಕಲಾವಿದರ ಜೊತೆ ಮಾತಾಡಿಕೊಂಡು ಯಾವ ಪದ್ಯ ಹೇಳೋದು, ಯಾವುದು ಬಿಡೋದು, ಈ ಹೋಮ್ವರ್ಕ್ ಮಾಡಿದರೆ ಬಹಳ ಒಳ್ಳೆಯದು. ಒಟ್ಟು ಈ ರಂಗಭೂಮಿ ಚಂದ ಆಗುವ ದೃಷ್ಟಿಯಿಲ್ಲ. ಹೀಗೆ ಎಲ್ಲ ದೃಷ್ಟಿಯಿಂದ ಮತ್ತು ಸಂಘಟಕನಾಗಿ ಕೆಲಸ ಮಾಡಿದ್ದಾರೆ ಅವರು. ಧ್ವನಿ ಸುರುಳಿಗಳು, ಒಳ್ಳೆಯ ಭಾವಗೀತೆ ಹೇಳುವ ಇದು ಹಿಂಗೆ ಪಂಡನೆ ಮರೆತವು ನಾವು. ಭಾರಿ ಒಳ್ಳೆಯ ಅವರು ಭಾವಗೀತೆಯ ಧ್ವನಿ ಸುರುಳಿಗಳು ಅವ್ರದ್ದು ಅನೇಕ ಬಂದಿದೆ, ಮತ್ತು ಅದು ಒಳ್ಳೆ ಮಾರಾಟ ಆಗಿದೆ. ದುಡ್ಡಾಗಿದೆ ಅಂತ ಗೊತ್ತಿಲ್ಲ, ಒಳ್ಳೆ ಮಾರಾಟ ಆಗಿದೆ ಅದು. ಅದು 25-50 ಕ್ಯಾಸೆಟ್ ಕೊಂಡೋಗ್ತಾರೆ, ಮತ್ತೆ ಕೊಡೋದು ಅಂತ, ಮತ್ತೆ ಕೊಡೋದು ಅಂತ. ಅದು ಎಂಥದ್ದು ಮತ್ತೆ ಕೊಡೋದು, ಏನು ಕೊಡೋದು ಅಂತ ಗೊತ್ತಿಲ್ಲ. ಮತ್ತೆ ಕೊಟ್ಟಿದ್ದಾರೆ ಎಲ್ಲ ಗೊತ್ತಿಲ್ಲ, ಮತ್ತೆ ಅಂಗಡಿಯನ್ನು ನಿಲ್ಲಿಸಿದ್ರು ಅವರು. ಹಾಗೆ ಎಲ್ಲರೂ ಮತ್ತೆ ಕೊಡ್ತಾರೆ, ಕೊಡದೇ ಇರಲಿಕ್ಕಿಲ್ಲ. ಹೌದೌದು. ಹಾಗೆ ಅವರು ಆ ರೀತಿಯಿಂದ ಅದಕ್ಕೂ ಅವರ ವ್ಯವಹಾರ ಕ್ಷೇತ್ರಕ್ಕೂ, ಆದರೆ ಅದರಲ್ಲಿ ತುಂಬ ಅವರು ಯಶಸ್ವಿ ಅಲ್ಲ. ಪುನಃ ಅವರು ಸ್ವಲ್ಪ ಹವ್ಯಾಸಿಯಾಗಿ ಓಡಾಡುತ್ತೆ, ಪುನಃ ತೆಂಕುಟ್ಟಿತ್ತಿನ ತಿಟ್ಟಿನ ಮೇಳಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಬ್ಬ ಸಹೃದಯಾಗಿ ಯಕ್ಷಗಾನವನ್ನು ವೃತ್ತಿಯನ್ನಾಗಿಸಿದ್ರು. ಯಕ್ಷಗಾನದಲ್ಲಿ ಒಂದು ಸಂಪಾದನೆಯ ಆಗ್ರಹ ಅಂತ ಇರ್ತದೆ, ಸಂಪಾದನೆಯ ಆಗ್ರಹ. ಆಗ್ರಹ ಆಗದೆ ಅಲ್ಪದರಲ್ಲಿ ತೃಪ್ತಿಯಂತೂ ಅಲ್ಲ, ಬದಲಾಗಿ ಎಲ್ಲ ದೃಷ್ಟಿಯಿಂದ ಒಬ್ಬ ಭಾಗವತನಾಗಿ, ರಂಗ ನಿರ್ದೇಶನಾಗಿ, ಸಾಹಿತ್ಯ ಪ್ರಜ್ಞೆ, ಹಿಮ್ಮೇಳ ಪ್ರಜ್ಞೆ, ರಂಗಪ್ರಜ್ಞೆ, ಒಟ್ಟು ಪ್ರಸಂಗ ಪ್ರಜ್ಞೆ, ಪಾತ್ರ ಪ್ರಜ್ಞೆ, ರಸಪ್ರಜ್ಞೆ, ಎಲ್ಲ ದೃಷ್ಟಿಯುಳ್ಳ ಔಚಿತ್ಯಪೂರ್ಣವಾದಂತಹ ಭಾಗವತಿಗೆ ಮಾಡುವ ಒಂದಷ್ಟು ಗುರುತಿಸಲ್ಪಡಬೇಕಾದ ಭಾಗವತರ ಸಾಲಿನಲ್ಲಿ ಪುಣಚಿತ್ತರಿಯುತ್ತ ನಮ್ಮ ಜೊತೆಗಿದ್ದಾರೆ. ಒಳ್ಳೆ ಭಾಗವತ, ಒಳ್ಳೆ ಮನುಷ್ಯ, ಒಳ್ಳೆ ಸಹೃದಯಿ, ಸರಳ ವ್ಯಕ್ತಿತ್ವ. ಒಂದು ದೊಡ್ಡ ಡ್ರೆಸ್ ಕೋಡು ಇದೆಲ್ಲ ಇಲ್ಲ, ಹಾಗೆಂತಲ್ಲ ಹೇಗಪ್ಪ ಅಂತಲೂ ಅಲ್ಲ, ಎಲ್ಲ ದೃಷ್ಟಿಯಿಂದ ಇರುವವರು ಅವರು, ಒಳ್ಳೆ ಭಾಗವತರು. ನಾನು ಒಂದು ಮಾತು ಹೇಳಿದೆ, ಅದನ್ನು ನಾನು ಹೇಳ್ತೇನೆ ಹೇಗಿದ್ದರೆ ಒಳ್ಳೆಯದು ಅಂತ. ಬೈಕಿನಿಂದಲೋ ಕಾರಿನಿಂದಲೋ ಬಂದು ರಪ್ಪ ಭಾಗವತಿಗೆ ಮಾಡೋದು ಅಂತ ಹೇಳಿದರೆ, ಆದರೆ ಆ ಸಿದ್ಧಿ ಇದ್ದರೆ ಮಾಡ್ಬೋದು. ಒಂದು ನೆನಪಿಸ್ತೇನೆ ನಾನು, ಮತ್ತೆ ನನ್ನ ಭಾಷಣ ಮುಗಿಸ್ತೇನೆ. ಜೋರು ಮಳೆಗಾಲ, PPCಯಲ್ಲಿ ಪದ್ಯ ಹೇಳಿ ಕಾಣಿಂಗನಾಡು ಟೌನ್ ಹಾಲ್ಗೆ ಬರೋದು. ವಿಪರೀತ ಮಳೆ, ಅವರದ್ದು ಜಾವ ಬೈಕು ಬಂದು ನಿಲ್ಲಿಸಿದರು, ಇಡೀ ಒದ್ದೆ ಆಗಿದ್ದಾರೆ ಆ ಪುಣ್ಯಾತ್ಮ. ಅಗರಿ ಭಾಗವತರು ಭೀಷ್ಮ ಪರ್ವಕ್ಕೆ ಪದ್ಯ ಹೇಳಿದ್ದಾರೆ, ದೊಡ್ಡ ಅಗರಿ ಭಾಗವತರು. ಆಮೇಲೆ ನಾವುಡ್ರು ಚಂದ್ರಹಾಸ ಚರಿತ್ರೆ ಪ್ರಸಂಗ. ಮಾವರಗಡ್ಡೆಯವರದ್ದು ದುಷ್ಟಬುದ್ಧಿ, ದೊರಕಿತಲ್ಲ ರಾಜ್ಯಕ್ಕೆ ಕೈ ಹಿಂದೆ ಕಟ್ಟಿಕೊಂಡು ಬರೋದು ಅವರು, ಆಚೆ ಈಚೆ ಹೋಗೋದು ಅದು. ಆ ಸೀನು ಭಾಗವತರು ಬರಲಿಲ್ಲ. ಅಗರಿ ಭಾಗವತರು ಬೈಂದಲ್ಲೇ ಅಮ್ಮಗಿನ್ನು ಎರಡು ಪದ್ಯ ಹೇಳ್ತಾನೆ ಅಂತ ಕೂತರು. ಅಗರಿಯವರು ಕೂತ ಕೂಡಲೇ ಕಾಳಿಂಗನೋಡ್ರು ಬಂದರು, ಪೈರನ್ನು ತೆಗೆದ್ರು, ಅದನ್ನು ಚಂದ ಹಿಂಡಿದ್ರು, ಪುನಃ ಪೈರನ್ನು ಹಾಕಿದ್ರು, ನೇರ ಬಂದು ಭಾಗವತನ ಸ್ಥಾನದಲ್ಲಿ ಕೂತರು. ಒಂದು ಅರ್ಧ ಗ್ಲಾಸ್ ಬಿಸಿ ಚಾ ಕುಡಿಯದೆ ಯಾವ ಭಾಗವತನೂ ಕೂತ್ಕೊಳ್ತಿಲ್ಲ. ಪೈರನ್ನ ಕಿಸೆಯಿಂದ ತಾಳ ತೆಗೆದರು, ಅಗದಿ ಭಾಗವತರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರು, ದೊರಕಿತಲ್ಲ ಅಂತ ಪದ್ಯ ತೆಗೆದರು. ದಟ್ ಗ್ರೇಟ್ ಭಾಗವತ ಅಂತ ನೋಡ. ಅಗರಿ ಭಾಗವತರು ಬಂದೆಯ ಪುಣ್ಯಾತ್ಮ ಇನ್ನು ಹೇಳು ನೀನು ಅಂತ ಅವರದ್ದೇ ಒಂದು ಶೈಲಿ ಉಂಟಲ್ಲ ಅಗರಿಯವರದ್ದು, ಬಟ್ ಅಗ್ರಕಾರದ್ದು. ಅಂದರೆ ಅಂತಹ ಸಾಧನೆ, ಸಿದ್ಧಿ ಮತ್ತು ನಿಖರತೆ ಇದ್ದ ಭಾಗವತ ಏರೋಪ್ಲೇನಲ್ಲಿ ನೇರ ಬಂದು ಇಲ್ಲಿ ಬಂದು ಕೂತು ಭಾಗವತಿಗೆ ಮಾಡಬಾರ್ದು, ನಾನು ಮಾಡೋದಿಲ್ಲ, ಮಾಡಬಾರ್ದು ಅಂತ ಹೇಳಿದ್ರು. ಆದರೆ ಅಲ್ಲಿಗೆ ಬಂದ ಮೇಲೆ ನಾನೇ ಒಮ್ಮೆ ರಂಗಸ್ಥಳದಲ್ಲಿ ವೇಷ ಮಾಡುತ್ತಿದ್ದಾಗ 20 ನಿಮಿಷ ಮಾತಾಡಿದ್ದೇನೆ, ಭಾಗವತನಿಗೆ ಯಾವ ಪದ್ಯ ಅಂತ ಪದ್ಯವೇ ಸಿಗಲಿಲ್ಲ ಅಂತ. ಮತ್ತು ಭಾಗವತ ಹುಡುಕುತ್ತಾ ಇದ್ದದ್ದು ಹೇಳಿ, ಅರ್ಥ ಹೇಳಿ, ನಾನು ಪದ್ಯ ಹುಡುಕುತ್ತಾ ಇದ್ದೇನೆ ಅಂತ. ಮತ್ತು ಯಾವುದೋ ಒಂದು ಪದ್ಯ ಹೇಳಿದರು, ಯಾವ ಭಾಗವತ ಅಂತ ಬೇಡ, ಹಾಗೆ ನಿಷ್ಠರವಾಗಿ ಹೇಳೋದನ್ನು ಕಳೆದ 5 ವರ್ಷದಿಂದ ನಿಲ್ಲಿಸಿದ್ದೇನೆ. ಹೌದು, ಇಲ್ಲರೂ ಹೇಳುತ್ತಿದ್ದೆ, ಮತ್ತೆ ಗುಟ್ಟಿನಲ್ಲಿ ಹೇಳುವ. ಆದರೆ ಅದಲ್ಲ, ಅದು ಅಲ್ಲ. ಈ ಯಾವುದೇ ಎಡವು ತೊಡವುಗಳು ಇಲ್ಲದೆ ಒಬ್ಬ ಸಹೃದಯಾಗಿ ಇರುವಂತಹ ಪುಣಚಿತ್ತಾಯರು, ಒಳ್ಳೆಯ ಭಾಗವತ, ಒಳ್ಳೆಯ ಮನುಷ್ಯ. ಅವರಿಗೆ ಸನ್ಮಾನಗಳು ಕೆಲವೊಮ್ಮೆ ನಾವು ಹೇಳ್ತೇವೆ ಇಷ್ಟು ಬೇಗ ಸನ್ಮಾನ ಯಾಕೆ ಅಂತ. ಅವಾಗ ಇಷ್ಟು ಬೇಗ ಯಾಕೆ ಅಂದರೆ ವಾಜಪೇಯಿ ಅವರಿಗೆ ಭಾರತ ರತ್ನ ಕೊಟ್ಟಾಗೋದು, ಆ ಮಹಾನುಭಾವ ಪುಣ್ಯಾತ್ಮನಿಗೆ ಭಾರತ ರತ್ನ ಸಿಕ್ಕಿದ್ದು ಗೊತ್ತಿಲ್ಲಲ್ಲ, ಅನುಭವಕ್ಕೆ ಬರಲಿಲ್ಲ. ಆದರೆ ಆ ಸನ್ಮಾನಗಳು ಅನುಭವಕ್ಕೆ ಬರಬೇಕು. ಮತ್ತೊಂದು 10-20 ವರ್ಷ ಅವರು ರಂಗದಲ್ಲಿರಬೇಕು. ಒಂದು ಸಣ್ಣ ಟಾನಿಕ್ ಕೊಟ್ಟಾಗೆ, ಬಿ ಕಾಂಪ್ಲೆಕ್ಸ್ ಕೊಟ್ಟಾಗೆ, ಬಿಕೋಸಿಯರ್ಸ್ ಹಾಗೆ ಒಂದು ಈ ಸನ್ಮಾನಗಳಲ್ಲ. ಹಾಗೆ ಅದರವರಿಗೆ ಪ್ರೇರಣೆಯಾಗಲಿ, ಅವರಿಗೆ ಕಲಾಮಾತೆ ಎಲ್ಲ ದೃಷ್ಟಿಯಿಂದ ಅವರಿಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸಿ